ಸ್ನೇಹಿತರೆ ಈಗ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸುವಂಥ ಏಕಾದಶಿ ಕುರಿತು ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯನ್ನು ನಾವು ಈ ಸಲ ಆರನೇ ತಾರೀಕು ಬುಧವಾರ ಪೂರ್ವಾಷಾಢ ನಕ್ಷತ್ರದಲ್ಲಿ ಆಚರಣೆಯನ್ನು ವ್ಯತಿಪಾತ ಯೋಗದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ವ್ಯತಿಪಾತ ಯೋಗದಲ್ಲಿ ನಾವು ಭಗವಂತನ ಆರಾಧನೆ ಮಾಡೋದರಿಂದ ವಿಶೇಷವಾಗಿ ದ್ವಿಗುಣ ಫಲ ಸಿಗ್ತದ ಅಂತ ಶಾಸ್ತ್ರ ಹೇಳ್ತದ ಏಕಾದಶಿಯೇ ಒಂದು ಪುಣ್ಯದ ಕೆಲಸ ಅಂತ ಹೇಳ್ತೇವೆ ಅದರಲ್ಲಿ ವ್ಯತಿಪಾತ ಯೋಗ ವ್ಯತಿಪಾತ ಯೋಗ ಸಾಮಾನ್ಯವಾಗಿ ನಾವು ಯಾವುದೇ ಒಳ್ಳೆಯ ಕೆಲಸಗಳನ್ನು ಈ ವ್ಯತಿಪಾತ ಯೋಗದಲ್ಲಿ ಮಾಡೋದಿಲ್ಲ ಅಂಥದ್ರಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಎರಡರಷ್ಟು ಫಲ ಅಂದರೆ ಈಗ ಒಂದು ಏಕಾದಶಿಯನ್ನು ಮಾಡಿದರೆ ಎರಡು ಏಕಾದಶಿ ಮಾಡಿದಷ್ಟು ಫಲಪ್ರಾಪ್ತಿ ಒಂದು ಸಾವಿರ ನಾಮಜಪವನ್ನು ಮಾಡಿದಾಗ ಎರಡು ಸಾವಿರ ನಾಮಜಪ ಮಾಡಿದಷ್ಟು ಪುಣ್ಯ ಫಲಪ್ರಾಪ್ತಿ ನಮಗಾಗ್ತದೆ ಶಾಸ್ತ್ರದಲ್ಲಿ ಏಕಾದಶಿ ಕುರಿತು ಸ್ಪಷ್ಟವಾಗಿ ಹೇಳ್ತಾರೆ ಏಕಾದಶಿ ವ್ರತಂ ನಾಮ ಸರ್ವಕಾಮ ಫಲಪ್ರದಂ ಕರ್ತವ್ಯಂ ಸರ್ವದ ವಿಷ್ಣು ಪ್ರೇಣನ ಕಾರಣಂ ಹೇಳಿ ವಿಷ್ಣುವನ್ನ ನಾವು ಪ್ರೀತಿಯನ್ನಾಗಿ ಮಾಡ್ಕೊಳ್ಬೇಕು ಅಂತಂದರೆ ಏಕಾದಶಿ ವ್ರತವನ್ನು ಆಚರಣೆ ಮಾಡಬೇಕು ಹೇಳಿ ಏಕಾದಶಿ ವ್ರತ ಆಚರಣೆಯನ್ನು ಮಾಡಿ ಭಗವಂತನ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾದರೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರ ಆದಂತೆ ಹೇಳಿ ಏಕಾದಶಿಯ ದಿವಸ ಯಾರ ಮನೆಯಲ್ಲಿ ಊಟವನ್ನು ಮಾಡ್ತಾರೋ ಅಂಥವರ ಮನೆಯಲ್ಲಿ ನಾನು ಯಾವತ್ತೂ ಸಂತೋಷದಿಂದ ನೆಲೆಸೋದಿಲ್ಲ ಹೇಳಿ ಹೇಳ್ತಾಳೆ ಅಂದರೆ ಆ ಮನೆಯಲ್ಲಿ ರೋಗ ರುಜಿ ಯಾವಾಗಲೂ ತಪ್ಪಿದ್ದಲ್ಲ ಅಂಥೇಳಿ ಏಕಾದಶಿ ದಿವಸ ಊಟವನ್ನ ಮಾಡಬಾರ್ದು ಆದಷ್ಟು ಅನ್ನವನ್ನು ಉಂಡ್ಬಾರ್ದು ಅನ್ನವನ್ನು ಉಂಡ ಮನೆಗೆ ನಾನು ದಾರಿದ್ರ್ಯವನ್ನು ತರ್ತೇನೆ ಅಂಥೇಳಿ ಅದಕ್ಕಾಗಿ ಏಕಾದಶಿ ದಿವಸ ಊಟವನ್ನು ಮಾಡಬಾರ್ದು ಹೇಳಿ ದಾರಿದ್ರ್ಯ ಅಂದ್ಬಿಟ್ರೆ ಕೇವಲ ಹಣದಿಂದ ಅಂತ ಮಾತ್ರ ಅಲ್ಲ ಆ ಮನೆಯಲ್ಲಿ ಝಗಳಾಗ್ತಿರ್ಬೋದು ಎಷ್ಟೇ ಹಣ ಇದ್ದರೆ ಏನು ಮಾಡೋದು ಗಂಡ ಹೆಂಡರು ಎರಡು ಸಂತೋಷದಿಂದ ಮಾತನಾಡದೆ ಇದ್ದರೆ ಆ ಮನೆಗೂ ಒಂದು ದಾರಿದ್ರನೇ ನನ್ನ ಹತ್ತಿರ ಬೇಕಾದಷ್ಟು ಆಭರಣಗಳದ ಹಾಕ್ಕೊಂಡು ತಿರುಗಾಡಲಿಕ್ಕೆ ನನಗೆ ಆರೋಗ್ಯವೇ ಇಲ್ಲ ಅಂದರೆ ಅದು ಕೂಡ ಒಂದು ದಾರಿದ್ರ್ಯ ಇದ್ದ ಹಾಗೆ ನನ್ನ ಮನೆಯಲ್ಲಿ ಬೇಕಾದಷ್ಟು ಹಣ ಅದ ಬೇಕಾದಷ್ಟು ಐಶ್ವರ್ಯ ಆದ ತಿನ್ನಲಿಕ್ಕೆ ಬಾಯಿ ಇಲ್ಲ ಅಂತಂದರೆ ಅದು ಕೂಡ ದಾರಿದ್ರ್ಯ ಇದ್ದ ಹಾಗೆಯೇ ಅದಕ್ಕಾಗಿ ಇಂಥವೆಲ್ಲವೂ ಮನುಷ್ಯನಿಗೆ ಇರೋ ತನಕನೂ ಆರೋಗ್ಯ ಬೇಕು ನಗು ಬೇಕು ಮನುಷ್ಯನಲ್ಲಿ ಸ ಪತಿ ಪತ್ನಿಯರ ಬಾಂಧವ್ಯ ಚೆನ್ನಾಗಿರಬೇಕು ಅಂದರೆ ಆ ಮನೆಯಲ್ಲಿ ಲಕ್ಷ್ಮಿ ಸಂತೋಷದಿಂದ ಇರ್ತಾಳೆ ಆ ಮನೆಯಲ್ಲಿ ಸಂತೋಷದಿಂದ ಇರಬೇಕು ಅಂದರೆ ನೇಮನಿತ್ಯಗಳನ್ನು ನಾವು ಪಾಲನೆ ಮಾಡಬೇಕಾಗ್ತದ ಇನ್ನು ನಾಳೆ ಕೃಷ್ಣ ಪಕ್ಷದ ಏಕಾದಶಿಯನ್ನು ವಿಜಯ ಏಕಾದಶಿ ಅಂಥೇಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ವಿಜಯ ಏಕಾದಶಿ ಪ್ರತಿಯೊಂದು ಏಕಾದಶಿಗೂ ಅದರದ್ದೇ ಆದ ಮಹತ್ವ ಇರುವ ಹಾಗೆ ಈ ಏಕಾದಶಿ ಒಂದು ವಿಶೇಷವಾದ ಮಹತ್ವದ ಒಂದು ಕಥೆಯದ ಹೇಳ್ತೀನಿ ಬರ್ರಿ ಈ ಮಾಘ ಮಾಸದ ಕೃಷ್ಣ ಪಕ್ಷಕ್ಕೆ ಅಭಿಮಾನಿ ದೇವರು ಅಂತಂದರೆ ಗೋವಿಂದ ಅಂತ ಹೇಳ್ತೇವೆ ಈ ಮಾಸವನ್ನು ಗೋವಿಂದ ಮಾಸ ಅಂತ ಹೇಳಿ ಅದಕ್ಕಾಗಿ ಈ ಏನೇ ನಾವು ಕೆಲಸವನ್ನು ಅಂದರೆ ಕೈ ಹಿಡಿದ ನಮಗೆ ಕೆಲಸಗಳು ನಮಗೆ ಯಶಸ್ಸು ಸಿಗಬೇಕು ವಿಜಯ ಸಿಗಬೇಕು ಅನ್ನೋದಾದರೆ ಈ ದಿವಸ ಏಕಾದಶಿ ದಿವಸ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಶ್ರೀ ಕೃಷ್ಣದೇವರು ಸ್ಕಂದ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ ಒಂದು ಸಲ ಐದು ಮಂದಿ ಪಾಂಡವರು ಕುಳಿತುಕೊಂಡು ವಿಚಾರವನ್ನು ಮಾಡ್ತಾ ಇರ್ತಾರೆ ಈ ಯುದ್ಧದಲ್ಲಿ ನಾವು ವಿಜಯವನ್ನು ಹೇಗೆ ಪಡಿಬೇಕು ಅಂಥೇಳಿ ಆಗ ಶ್ರೀ ಕೃಷ್ಣದೇವರು ಅಲ್ಲಿಗೆ ಬರ್ತಾರೆ ಬಂದಂಥ ಶ್ರೀ ಕೃಷ್ಣದೇವರು ಇದಿಷ್ಟನಿಗೆ ಕೇಳ್ತಾರೆ ಇಷ್ಟೊಂದು ಗಹನವಾಗಿ ವಿಚಾರವನ್ನು ಮಾಡ್ತಾ ಇದ್ರಿ ಯಾವ ವಿಷಯಕ್ಕೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಆಗ ಯುಧಿಷ್ಠರ ಹೇಳ್ತಾ ಇದ್ದಾನೆ ಕೌರವರಲ್ಲಿ ಇಷ್ಟೊಂದು ದೊಡ್ಡ ಅಪಾರವಾದ ಸೈನ್ಯ ಇದೆ ಈ ಯುದ್ಧದಲ್ಲಿ ನಾವು ಹೇಗೆ ಗೆಲ್ತೇವೆ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಇದ್ದೇನೆ ಅಂತಂದಾಗ ಶ್ರೀಕೃಷ್ಣದೇವರು ಹೇಳ್ತಾ ಇದ್ದಾರೆ ಇದಿಷ್ಟರ ಕೇಳು ನೀನು ಕೇಳಿದ ಪ್ರಶ್ನೆಯನ್ನೇ ನಾರದ ಮಹರ್ಷಿಗಳು ಸೃಷ್ಟಿಕರ್ತನಾದ ಬ್ರಹ್ಮನಲ್ಲಿ ಕೇಳಿದರು ಬ್ರಹ್ಮನು ನಾರ್ದರಿಗೆ ಈ ವಿಷಯವಾಗಿ ಕುರಿತು ಹೇಳುತ್ತಾ ತ್ರೈತ್ರಾಯೋಗದಲ್ಲಿ ಶ್ರೀರಾಮಚಂದ್ರನು ಪಿತೃವಾಕ್ಯ ಪರಿಪಾಲನೆ ಸ್ವೀಕಾರ ಮಾಡಿ ಪತ್ನಿ ಸೀತಾ ಹಾಗೂ ಸಹೋದರ ಲಕ್ಷ್ಮಣನೊಂದಿಗೆ ಹದಿನಾಲ್ಕು ವರ್ಷ ಮಾಸಕ್ಕೆ ಹೊರಟ ಆ ಸಮಯದಲ್ಲಿ ಪಂಚವಟಿಯಲ್ಲಿದ್ದಂಥ ರಾವಣನು ಸೀತೆಯನ್ನು ಅಪಹರಣ ಮಾಡಿದ ಮಾನವನಾಗಿ ಜನ್ಮ ತಾಳಿದಂಥ ಶ್ರೀರಾಮನು ಸಹಜವಾಗಿಯೇ ವ್ಯಾಕುಲವಾಯಿತು ಆತನಿಗೂ ಕೂಡ ಕಾಡಿನ ಮೂಲೆ ಮೂಲೆಯಲ್ಲೂ ಸಹ ಸೀತೆಯನ್ನು ಕೂಗಿ ಹುಡುಕ್ತಾ ಇದ್ದ ಸಾಧಾರಣ ಮನುಷ್ಯನಂತೆ ಆಗ ರಾವಣನೊಡನೆ ಯುದ್ಧ ಮಾಡಿ ರೆಕ್ಕೆಯನ್ನು ಕಳೆದುಕೊಂಡಂಥ ಸಾವಿಗಾಗಿ ಕ್ಷಣಗಣನೆಯನ್ನು ಮಾಡ್ತಾ ಇರುವಂಥ ಜಟಾಯು ಪಕ್ಷಿ ಶ್ರೀರಾಮನನ್ನು ಕರೆದು ಹೇ ಪ್ರಭು ಸೀತೆಯನ್ನ ರಾವಣ ಅಪಹರಿಸಿ ದಕ್ಷಿಣ ದಿಕ್ಕಿಗೆ ಕರೆದೊಯ್ದ ಅಂತ ಹೇಳಿ ಆ ರಾಮನಿಗೆ ಇದ್ದ ವಿಷಯನ್ನ ತಿಳಿಸಿ ಪ್ರಾಣವನ್ನು ಬಿಟ್ಟುಬಿಡ್ತದೆ ಸಂತಾಪಗೊಂಡಂಥ ರಾಮ ಅದರ ಅಂತ್ಯ ಸಂಸ್ಕಾರವನ್ನು ಮಾಡ್ತಾನೆ ಜಟಾಯುವಿನ ಮಾತಿನಂತೆ ಮುಂದೆ ಹೋದಂಥ ರಾಮ ಲಕ್ಷ್ಮಣರು ಕಿಷ್ಕಿಂದ ನಗರದ ವಾನರ ಮುಖಂಡ ಸುಗ್ರೀವನಲ್ಲಿ ಬರ್ತಾರೆ ಅಲ್ಲಿ ಮಾತುಕತೆಯ ನಂತರ ಸೀತೆ ಎಲ್ಲಿ ಎಲ್ಲಿದ್ದಾಳೆ ಅಂತ ಹೇಳಿ ಹುಡುಕ್ಲಿಕ್ಕೆ ಹನುಮಂತನ ನೇತೃತ್ವದಲ್ಲಿ ವಾನರ ಸೇನೆ ಹೊರಡಲಿಕ್ಕೆ ಸಿದ್ಧ ಆಗ್ತದ ಭೋರ್ಗರೆಯುತ್ತಿರುವಂಥ ಸಮುದ್ರವನ್ನು ನೋಡಿದಾಗ ವಾನರ ಸೇನೆ ಕಂಗೆಡ್ತದ ಆಗ ಆಂಜನೇಯ ರಾಮನಾಮ ಒಂದು ಜಪದಿಂದಲೇ ಆ ಭೋರ್ಗರೆಯುವ ಸಾಗರವನ್ನು ಉಲ್ಲಂಘನೆಯನ್ನ ಮಾಡಿ ಲಂಕಾನಗರವನ್ನು ತಲುಪ್ತಾನೆ ಆಗ ಸೀತೆ ಅಶೋಕವೊಂದಿಲ್ಲರುವಂಥ ಸುದ್ದಿ ತಿಳಿತದ ಅಲ್ಲಿಗೆ ಹೋಗಿ ತನ್ನ ಪರಿಚಯವನ್ನು ಹೇಳಿಕೊಂಡು ಆಕೆಗೆ ರಾಮ ಕೊಟ್ಟಿರುವಂಥ ಒಂದು ಮುದ್ರಿಕೆಯನ್ನು ಕೊಟ್ಟು ಸೀತೆ ಕೊಟ್ಟಿರುವಂಥ ಚೋಡಾಮಣಿಯನ್ನು ರಾಮನಲ್ಲಿಗೆ ಕೊಡ್ತಾನೆ ನಂತರ ನಾವು ಸೀತೆಯನ್ನು ಮರಳಿ ಪಡಿಬೇಕಾದರೆ ನಾವು ರಾವಣನೊಂದಿಗೆ ಯುದ್ಧವನ್ನು ಮಾಡಬೇಕು ಅಂತ ಹೇಳಿದಾಗ ಆಗ ರಾಮ ದಕ್ಷಿಣ ದಿಕ್ಕಿನಲ್ಲಿರುವಂಥ ಸಮುದ್ರ ಮಾರ್ಗದಿಂದ ನಾವು ಲಂಕೆಗೆ ಹೋಗಬೇಕು ಅಂಥೇಳಿ ವಿಚಾರ ಮಾಡಿಕೊಂಡು ವಾನರ ಸೇನೆಯೊಂದಿಗೆ ಸಮುದ್ರ ತಟಕ್ಕೆ ಬರ್ತಾನೆ ಅಗಾಧವಾಗಿರುವಂಥ ಸಮುದ್ರವನ್ನು ಹೇಗೆ ತಾಟಬೇಕು ಅಂತ ಚಿಂತಿತನಾದಾಗ ಆಗ ಲಕ್ಷ್ಮಣ ಅಣ್ಣನಿಗೆ ಹೇಳ್ತಾನೆ ಅಣ್ಣ ನೀನು ಪೂರ್ಣ ಪುರುಷೋತ್ತಮನಾದಂಥ ಭಗವಂತನ ಸ್ವರೂಪ ನಿನಗೆ ತಿಳಿಯದಂಥ ವಿಚಾರ ಯಾವುದೂ ಇಲ್ಲ ಆದರೂ ಕೂಡ ನಿನಗೊಂದು ಸಣ್ಣ ಸಲಹೆಯನ್ನು ಕೊಡ್ತೇನೆ ಈ ಸಮುದ್ರದ ದ್ವೀಪದಲ್ಲಿ ಬಕದಾಲ ಎಂಬ ಮಹರ್ಷಿಗಳ ಆಶ್ರಮ ಇದೆ ಅವರು ಮಹಾನ್ ವಿದ್ವಾಂಸರು ಅವರಿಗೆ ಹೋಗಿ ಯಾವುದಾದ್ರೂ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳಿದರೆ ಖಂಡಿತವಾಗಿಯೂ ನಮಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿದಾಗ ಆಗ ಲಕ್ಷ್ಮಣನ ಮಾತಿಗೆ ಮನ್ನಣೆ ಕೊಟ್ಟು ರಾಮ ಲಕ್ಷ್ಮಣರು ಆಶ್ರಮಕ್ಕೆ ಬರ್ತಾರೆ ಆಗ ಮಹರ್ಷಿಗಳಿಗೆ ನಮಸ್ಕರಿಸಿ ಅಂತ ರಾಮ ವಿನಮ್ರತೆಯಿಂದ ಋಷಿಗಳಿಗೆ ಹೇಳ್ತಾನೆ ಸಮುದ್ರ ಮಾರ್ಗದಿಂದ ನಾವು ಲಂಕೆಗೆ ಹೋಗಿ ರಾವಣನೊಂದಿಗೆ ವಿಜಯನ್ನ ಸಾಧಿಸಬೇಕು ಇದಕ್ಕೆ ಪರಿಹಾರವನ್ನು ಸೂಚಿಸಿ ಅಂತ ಕೇಳಿದಾಗ ಆಗ ಮಹರ್ಷಿಗಳು ಚಿಂತಿಸಬೇಡ ರಾಮ ನಿನಗೆ ನಿಶ್ಚಯವಾಗಿಯೂ ಜಯ ಲಭಿಸ್ತದೆ ಅದಕ್ಕೆ ಒಂದು ಕೆಲಸ ಮಾಡಬೇಕು ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಅಂದರೆ ಈ ಬಂದಿರುವಂಥ ಈ ಏಕಾದಶಿ ವಿಜಯ್ ಏಕಾದಶಿ ಈ ಏಕಾದಶಿ ವ್ರತವನ್ನು ನೀನು ನಿಷ್ಠೆಯಿಂದ ಆಚರಣೆಯನ್ನು ಮಾಡು ಈ ಏಕಾದಶಿಯನ್ನು ವಿಜಯ ಏಕಾದಶಿ ಅಂತ ಕರೀತಾರೆ ಈ ಏಕಾದಶಿ ವ್ರತವನ್ನು ನೀನು ನೇಮ ನಿಷ್ಠೆಯಿಂದ ಆಚರಿಸಿದರೆ ನಿನಗೆ ಜಯ ಶತಸಿದ್ಧ ಅಂಥೇಳಿ ಇದು ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯಾದ್ರಿಂದ ರಾಮ ಹೇಗೆ ಆಚರಿಸ್ಬೇಕಂತ ಅಂತ ಕೇಳಿದಾಗ ಆಗ ಅವರು ಪೂರ್ಣ ಪೂರ್ಣ ವಿಧವಾಗಿ ಏಕಾದಶಿ ಆಚರಣೆಯನ್ನು ಕುರಿತು ಹೇಳ್ತಾರೆ ಈ ಏಕಾದಶಿ ಅಂದರೆ ವಿಜಯ ಏಕಾದಶಿಗೆ ವಿಶೇಷ ಆಚರಣೆ ಏನು ಮಾಡ್ತಾರೆ ಅಂದರೆ ಬೆಳ್ಳಿ ಬಂಗಾರ ಹಿತ್ತಾಳೆ ಮಣ್ಣಿನ ಅಥವಾ ಯಾವುದೋ ತಾಮ್ರದ್ದಾಗಿರ್ಬೋದು ಒಂದು ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ದಶಮಿ ದಿವಸ ಅಂದರೆ ನಾಳೆ ದಿವಸ ಒಂದು ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಆ ಕಲಶದಲ್ಲಿ ಸಾಕ್ಷಾತ್ ವಿಷ್ಣು ದೇವರನ್ನು ಆಹ್ವಾನ ಮಾಡಿಕೊಳ್ಬೇಕು ನಂತರ ದಶಮಿ ದಿವಸ ಏಕಭುಕ್ತನಾಗಿ ಒಂದೇ ಉಪವಾಸವನ್ನು ಅಂದರೆ ರಾತ್ರಿ ಸಮಯದಲ್ಲಿ ಏನು ಊಟವನ್ನು ಮಾಡದೆ ಏನೂ ತಿನ್ನಲಾರದೆ ಅಂದರೆ ಏನಾದರೂ ತಿಂಡಿ ತಿ ಮಾಡ್ಕೊಳ್ಬೋದು ಆದರೆ ಊಟವನ್ನು ಮಾಡಬಾರ್ದು ಏಕಭುಕ್ತನಾಗಿ ನಂತರ ಮಾರನೇ ದಿವಸ ಏಕಾದಶಿ ದಿವಸ ಪೂರ್ಣ ಉಪವಾಸನಾಗಿ ಅದೇ ಕಲಶವನ್ನು ಪೂಜೆ ಮಾಡಿ ಏಕಾದಶಿ ದಿವಸ ಕಲಶವನ್ನು ತಾಂಬೂಲ ದಕ್ಷಿಣೆ ಜೊತೆಗೆ ದಾನವಾಗಿ ಬ್ರಾಹ್ಮಣನಿಗೆ ಕೊಡಬೇಕು ಉಪವಾಸ ಯಥಾಶಕ್ತಿ ಮಾಡ್ರಿ ನಿಮಗೆ ಯಾವ ರೀತಿ ನಿಮ್ಮ ಆರೋಗ್ಯವನ್ನ ನೋಡಿಕೊಂಡು ನಿಮ್ಮ ದೇಹದ ಆರೋಗ್ಯವನ್ನು ನೋಡಿಕೊಂಡು ಏಕಾದಶಿ ವ್ರತ ಆಚರಣೆ ಮಾಡ್ಬೋದು ಯಾಕಂದರೆ ನೀವು ನಿಮ್ಮ ಕೆಲವರು ಟ್ಯಾಬ್ಲೆಟ್ಸ್ ತಗೋತಿರ್ತೀರಿ ಕೆಲವರಿಗೆ ಆರೋಗ್ಯ ಸರಿ ಇರುವುದಿಲ್ಲ ಅದಕ್ಕಾಗಿ ಏಕಾದಶಿ ವ್ರತ ಅನ್ನ ಒಂದು ಬಿಟ್ಟು ನೀವು ಅವಲಕ್ಕಿ ಉಪ್ಪಿಟ್ಟು ತಿಂದು ಏಕಾದಶಿ ವ್ರತ ಮಾಡ್ಬೋದು ಹಣ್ಣು ಹಾಲು ತೆಗೆದುಕೊಂಡು ಮಾಡ್ಬೋದು ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಏಕಾದಶಿ ವ್ರತವನ್ನು ಆಚರಣೆಯನ್ನ ಮಾಡ್ರಿ ನಂತರ ಅವತ್ತಿನ ದಿವಸ ಪೂರ್ಣ ಉಪವಾಸ ಇರ್ತದೆ ಮಾರನೇ ದಿವಸ ದ್ವಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಪಾರಣಿ ಸಮಯದಲ್ಲಿ ಅಡಿಗೆ ನೈವಿದ್ಯವೆಲ್ಲವನ್ನು ಮಾಡಿ ತೀರ್ಥ ಸೇವನೆ ಮಾಡಿ ಪೂಜೆ ಮಾಡಿ ತೀರ್ಥ ಸೇವನೆಯನ್ನ ಮಾಡಿ ನಂತರ ಊಟವನ್ನು ಮಾಡಬೇಕು ತೀರ್ಥ ಸೇವನೆ ಮಾಡದೆ ಇದ್ರೆ ಯಾವುದೇ ಪುಣ್ಯ ಬರುವುದಿಲ್ಲ ಅಂಥೇಳಿ ಏಕಾದಶಿ ದಿವಸ ತೀರ್ಥ ಸೇವನೆ ಇರುವುದಿಲ್ಲ ಮಾರನೇ ದಿವಸ ದ್ವಾದಶ ದಿವಸ ತೀರ್ಥ ಸೇವನ ಮಾಡಿಯೇ ಊಟವನ್ನು ಮಾಡಬೇಕು ಈ ರೀತಿಯಾಗಿ ಮೂರು ದಿವಸ ಆಚರಣೆಯನ್ನು ಮಾಡಿದ್ದೆ ಆದರೆ ಈ ನಿಮಗೆ ಎಲ್ಲ ರೀತಿಯ ವಿಜಯ ಸಿಗ್ತದ ಹೇಳಿ ಅದಕ್ಕಾಗಿ ಶ್ರೀರಾಮ ಸಹಿತ ಲಕ್ಷ್ಮಣನು ಬಕದಾಲ ಮಹರ್ಷಿಗಳ ಅಣತಿಯಂತೆ ಈ ವಿಜಯ ಏಕಾದಶಿಯನ್ನು ನೇಮನಿಷ್ಠೆಯಿಂದ ಆಚರಣೆಯನ್ನು ಮಾಡಿ ರಾವಣನೊಂದಿಗೆ ಯುದ್ಧವನ್ನ ಗೆದ್ದ ಅಂಥೇಳಿ ಅದಕ್ಕಾಗಿ ಯುದಿಷ್ಠರನ್ನೇ ನೀವು ಪಂಚಪಾಂಡವರು ಸಹ ಈ ವಿಜಯ ಏಕಾದಶಿ ಆಚರಣೆಯನ್ನು ಮಾಡಿರಿ ಅಂದರೆ ನಿಮ್ಮ ಮನೋ ಅಭಿಲಾಷೆ ಕೂಡ ನೆರವೇರಿ ಜಯ ಅಂತ ಅಂಥೇಳಿ ಶ್ರೀ ಕೃಷ್ಣದೇವರು ಯುಧಿಷ್ಠನಿಗೆ ಹೇಳ್ತಾ ಇದ್ದಾರೆ ಈ ರೀತಿಯಾಗಿರುವಂಥ ವಿಜಯ ಏಕಾದಶಿ ನಾಳೆ ದಶಮಿ ದಿ ತಿಥಿ ಇರ್ತದ ದಶಮಿ ತಿಥಿಯಲ್ಲಿ ಸಂಕಲ್ಪ ಇರ್ತದ ದಶಮಿ ದಿವಸ ಸಾಯಂಕಾಲ ಸಮಯದಲ್ಲಿ ದಶಮಿ ದಿವಸ ಪ್ರಾಪ್ತಿ ವೃತಸ್ತೋಹಂ ಜನಾರ್ದನ ತ್ರಿಧನಂ ದೇವದೇವೇಶ ನಿರ್ವಿಘ್ನಂ ಗುರು ಕೇಶವ ಹೇ ಜನಾರ್ದನ ಈ ದಶಮಿಯ ದಿನದಂದು ಮೂರು ದಿನಗಳ ವ್ರತಕ್ಕೆ ನಾನು ಅಣಿಯಾಗ್ತಾ ಇದ್ದೇನೆ ಅಂದರೆ ಈ ಮೂರು ದಿನ ಏಕಾದಶಿ ವ್ರತ ಆಚರಣೆಯನ್ನು ಮಾಡಬೇಕು ಅಂತ ಇದ್ದೇನೆ ಅದಕ್ಕೆ ಯಾವ ಅಡ್ಡಿಯೋ ಬಾರದಂತೆ ನನ್ನನ್ನು ಅನುಗ್ರಹಿಸು ಅಂತ ಬೇಡ್ಕೊಳ್ಳೋದೇ ಏಕಾದಶಿ ಅಂದರೆ ದಶಮಿ ಸಂಕಲ್ಪದ ಒಂದು ಮಹತ್ವ ಇನ್ನು ಏಕಾದಶಿ ದಿವಸ ಬೆಳಗ್ಗೆ ಪೂಜೆಯನ್ನು ಮಾಡಬೇಕಾದ್ರೆ ನಾವು ಹತ್ತು ಶಂಕ ಹತ್ತು ಚಕ್ರವನ್ನು ಹಾಕಿ ನಂತರ ಪದ್ಮವನ್ನು ಸಹಿತ ಹಾಕಬೇಕು ಪದ್ಮ ಇಲ್ಲದೆ ಶಂಖಚಕ್ರವನ್ನು ಅಂತ ಹೇಳಿ ಯಾಕಂದರೆ ಪದ್ಮದಲ್ಲಿ ಲಕ್ಷ್ಮೀ ಸ್ಥಿತಳಾಗಿರ್ತಾಳೆ ಶಂಖಚಕ್ರ ಗದ ಹಸ್ತೆ ಮಹಾಲಕ್ಷ್ಮಿನ ಮೊಸತೆ ಪದ್ಮದಲ್ಲಿ ಲಕ್ಷ್ಮಿ ಇದ್ದಾಗ ಆ ಶಂಖಚಕ್ರಗಳು ಅಂದರೆ ಲ ವಿಷ್ಣುವಿನ ಲಾಂಛನವಾದಂಥ ಶಂಖಚಕ್ರಕ್ಕೆ ವಿಶೇಷ ಮಹತ್ವ ಇರ್ತದೆ ಹತ್ತು ಶಂಖ ಹತ್ತು ಚಕ್ರವನ್ನು ಹಾಕಿ ಮಧ್ಯದಲ್ಲಿ ಒಂದು ಪದ್ಮವನ್ನು ಹಾಕಿ ನಂತರ ವಿಷ್ಣುವಿನ ಯಾವುದೇ ಅವತಾರದ ವಿಗ್ರಹ ಇಡ್ಬೋದು ಅಥವಾ ಫೋಟೋ ಇಡ್ಬೋದು ಇಟ್ಟು ಅಲ್ಲಿ ಲಕ್ಷ್ಮೀಸಹಿತ ವಿಷ್ಣುವನ್ನ ಆಹ್ವಾನ ಮಾಡಿ ಸಂಕಲ್ಪ ಮಾಡಿಕೊಳ್ಬೇಕು ಮಹ ಉಪಾತ್ ಸಮಸ್ತ ದುರ್ತಕ್ಷಯ ದ್ವಾರಾ ಶ್ರೀಲಕ್ಷ್ಮೀಸೈತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಅಸ್ಮಕುಟುಂಬ ಕ್ಷೇಮಸ್ಥೈ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಚತುಧಲರುಷಾರ್ಥಸಿದ್ಧ ಪುತ್ರಪೌತ್ರ ಅಭಿವೃದ್ಧ್ಯರ್ಥಂ ಮನೋವಾಂಚಾಫಲಸಿರ್ಥಂ ಸಮಸ್ತ ಸನ್ಮಂಗಳ ಪ್ರಾಪ್ತ್ಯರ್ಥ ಮಾಘ ಮಾಸ ಕೃಷ್ಣಪಕ್ಷೆ ವಿಜಯ ಏಕಾದಶಿ ವೃತಾಂಗತ್ವೇನ ಯಥಾಶಕ್ತಿ ಯಥಾ ಜ್ಞಾನೇನ ಏಕಾದಶಿ ವ್ರತಮಹಂ ಕರಿಷೆ ಅಂಥೇಳಿ ನೀರನ್ನು ಬಿಟ್ಟು ನಂತರ ನೀವು ನಿರಾಹಾರ ಉಪವಾಸವನ್ನೇ ಮಾಡ್ತಾ ಇದ್ರೆ ಅಥವಾ ಯಾವ ರೀತಿ ಉಪವಾಸವನ್ನು ಮಾಡ್ತೀರಿ ಅಲ್ಲಿ ಹೇಳ್ಕೊಳ್ಬೇಕಾಗ್ತದೆ ಏಕಾದಶಂ ನಿರಾಹಾರ ಹನಿ ಪರಿಹಯಂ ಮೋಕ್ಷಾ ಮೇ ಕಾಕ್ಷ ಶರಣಮ್ಮೆ ಭವಾಚ್ಯುತ ಅಂಥೇಳಿ ಅಂದರೆ ಈ ಭಗವಂತನನ್ನೇ ಅನನ್ಯವಾಗಿ ಏಕಾದಶಿ ದಿವಸ ನಾನು ನಿರಾಹಾರ ತಿಂದಿದ್ದು ದ್ವಾದಶಿ ದಿನ ಭೋಜನವನ್ನು ಮಾಡ್ತೇನೆ ಅದಕ್ಕಾಗಿ ನಾನು ಮಾಡಿರುವಂಥ ಈ ಏಕಾದಶಿ ಉಪವಾಸವನ್ನು ನೀನು ಸ್ವೀಕಾರ ಮಾಡು ಅಂತ ಹೇಳಿ ಆತನಲ್ಲಿ ಬೇಡ್ಕೊಳ್ಳೋದು ಏಕಾದಶಿ ವ್ರತ ಆಚರಣೆಯನ್ನು ಮಾಡಿ ಆ ದಿವಸ ಪೂಜೆಯನ್ನು ಮಾಡಿ ವಿಷ್ಣುವಿಗೆ ನೂರ ಎಂಟು ದದ ತುಳಸಿಯನ್ನು ಎಸೋದು ವಿಷ್ಣು ಅಷ್ಟೊತ್ತರ ನಂಗೆ ಸಾಧ್ಯ ಆದರೆ ಹಾಕಿರ್ತೀನಿ ಅದನ್ನು ಹೇಳ್ತಾ ದಳ ಏನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಭಕ್ತಿಯಿಂದ ಪೂಜೆಯನ್ನು ಮಾಡಿ ದ್ವಾದಶಿ ದಿವಸ ಸಂಕಲ್ಪವನ್ನು ಮಾಡ್ಕೋಬೇಕು ಅಜ್ಞಾನ ಅತಿಮಿರಾಂಧಸ್ಯ ವ್ರತಾನೇನ ಕೇಶವ ಪ್ರಸೀದ ಸುಮುಖೋನಾಥ ಜ್ಞಾನದೃಷ್ಟಿ ಪ್ರದೋಭವ ಹೇಳಿ ಅಂದರೆ ನಾನು ಅಜ್ಞಾನವೆಂಬುವಂತ ಈ ಕತ್ತಲೆಯಿಂದ ಕುರುಡನಾಗಿರುವಂಥ ನಾನು ಈ ಏಕಾದಶಿ ವ್ರತವನ್ನು ನನ್ನ ಆ ನನಗೆ ತಿಳಿದ ಮಟ್ಟಿಗೆ ನಾನು ಆಚರಣೆಯನ್ನು ಮಾಡಿದ್ದೇನೆ ಅದಕ್ಕಾಗಿ ಇನ್ನೇನು ಅದಕ್ಕೆ ಪ್ರಸನ್ನನಾಗು ಏಕಾದಶಿ ಉಪವಾಸ ಏನು ದ್ವಾದಶಿ ಪಾರ್ಣೇಜ ಮಯಾ ಪುಣ್ಯಂ ತೇನ ಪೀಣಾತು ಕೇಶವ ನಾನು ಮಾಡಿರುವಂಥ ಏಕಾದಶಿ ವ್ರತವನ್ನು ನೀನು ಸ್ವೀಕಾರ ಅಂದರೆ ಪೂ ಮೂರು ದಿವಸದ ಏಕಾದಶಿ ವ್ರತ ಇರ್ತದೆ ಈ ಮೂರೂ ದಿವಸದ ಏಕಾದಶಿ ವ್ರತವನ್ನು ನಿನಗೆ ಅರ್ಪಿಸಿದ್ದೇನೆ ಇದರಲ್ಲಿ ಎಷ್ಟು ತಪ್ಪುಗಳನ್ನ ಮಾಡೇನೋ ಎಷ್ಟು ಒಳ್ಳೆಯ ಮನ ವತನವನ್ನು ಮಾಡೇನೋ ನನಗೆ ಗೊತ್ತಿಲ್ಲ ಅದಕ್ಕಾಗಿ ನೀನು ಕರ್ಣಾದೃಷ್ಟಿಯನ್ನ ಇದ್ದು ನಿನ್ನಲ್ಲಿ ಇರುವಂಥ ದೃಷ್ಟಿಯಿಂದ ನನ್ನ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡು ಈ ಮೂರೂ ದಿವಸದ ಏಕಾದಶಿ ವ್ರತವನ್ನು ನನಗೆ ಪೂರ್ಣ ಫಲವನ್ನು ಕೊಡು ಅಂತ ಬೇಡ್ಕೊಳ್ಳೋದೇ ಈ ಒಂದು ಸಂಕಲ್ಪ ಈ ರೀತಿಯಾಗಿ ಈ ಏಕಾದಶಿ ವೃತ ಆಚರಣೆಯನ್ನು ಮಾಡ್ರಿ ಮಾರನೇ ದಿವಸ ದ್ವಾದಶಿ ದಿವಸ ಪರನೇ ದಿವಸ ಅಡುಗೆಯನ್ನು ಮಾಡಬೇಕು ಬೆಳಗ್ಗೆ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ನೀವು ಎಂಟು ಗಂಟೆ ಐವತ್ತು ನಿಮಿಷದವರೆಗೆ ಅಡುಗೆಯನ್ನು ನೈವೇದ್ಯ ಮಾಡ್ಬೋದು ಈ ರೀತಿಯಾಗಿ ವಿಜಯ ಏಕಾದಶಿ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾಗಿರುವಂಥ ಸ್ತೋತ್ರದ ಕೈ ಹಿಡಿದ ಕೆಲಸಗಳು ಯಶಸ್ಸನ್ನು ಪಡಿಬೇಕಾದ್ರೆ ಒಂದು ಈ ವಿಜಯ ಏಕಾದಶಿ ದಿವಸ ಸಂಕಲ್ಪದ ಜೊತೆಗೆ ಈ ಶ್ಲೋಕವನ್ನು ಹೇಳ್ರಿ ನಿಮ್ಮ ಮನಸ್ಸಿನ ಎಷ್ಟೋ ಯಶಸ್ಸು ಅಂದರೆ ಕೆಲಸಗಳು ಯಶಸ್ಸನ್ನು ಪಡೀತದೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ